ಇವನೇ ಒಂದೇ ದೇವ್ರೆ ನಮ್ಗೆ. ಇವಾಗ ನಮ್ಗೆ ಅಯ್ಯ ನಮ್ಗೆ ಒಂದೇ ದೇವ್ರಿ ವಿಶ್ವಾ ಇವತ್ತಿನ ದಿನದಲ್ಲಿ ನಮ್ಗೆ. ದೇವರೆಲ್ಲ ತಗೊಂಡು ಹಿಂಗೆ ನಡ್ಕೊಂಡೇ ಹೋಗಿದ್ದಾರೆ ಹೊರತು ಅವ್ರು ಚಪ್ಪಲಿ ಹಾಕೊಂಡು ಹೋಗಿಲ್ಲ. ನೋಡ ಸುಮ್ಮಿರೆ ಎಂದಿರು ಹಿಂಗೆ ತಿರುಗಾಡ್ತಾನೆ ಅಂತ ನನ್ನ ಹುಡುಗ ಮೇಲ ಏನಪ್ಪ ನನ್ನ ತಿರುಗಾಡ್ತಾನೆ ಹಂಗೆ ತಿರುಗಾಡ್ತಾನೆ. ವೀಕ್ಷಕರೇ, ಸಿದ್ದರಾಮೇಶ್ವರ ದೇವಸ್ಥಾನದ ಹತ್ರ ಇರೋದು ನಾವು. ಸಿದ್ದರಾಮನ ಹುಂಡಿಯ ಸಿದ್ದರಾಮೇಶ್ವರ ದೇವಸ್ಥಾನ ಏನಿದ್ರ ವಿಶೇಷತೆ ಅಂತ ಕೇಳಿದ್ರೆ, ಸಿದ್ದರಾಮಯ್ಯ ಹೆಸರಿಗೂ ಅವರ ವ್ಯಕ್ತಿತ್ವಕ್ಕೂ ಈ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಹೆಸರು ಬಂದಿದ್ದೇ ಸಿದ್ದರಾಮೇಶ್ವರ ಅನ್ನುವಂತಹ ಹೆಸರಿನಿಂದ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಚಾರ. ಹಾಗೆ ಇತ್ತೀಚೆಗಷ್ಟೇ ತುಂಬ ವೈರಲ್ ಆಗಿತ್ತು, ಸಿದ್ದರಾಮಯ್ಯನವರು ಊರಿಗೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಂದಾಗ ವೀರ ಮಕ್ಕಳ ಕುಣಿತದಲ್ಲಿ ಭಾಗಿಯಾಗಿದ್ರು. ಇಷ್ಟು ವರ್ಷ ಆದಮೇಲೆ ಹಿಂದೆ ಯಾವತ್ತೋ ಕಲಿತ ಕುಣಿತವನ್ನು ಒಂದು ಚೂರು ತಪ್ಪದೆ ಅವರು ಹೆಜ್ಜೆ ಹಾಕಿದ್ದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿತ್ತು. ಆ ವೀರ ಮಕ್ಕಳ ಕುಣಿತ ಆಗಿದ್ದು ಕೂಡ, ಜಾತ್ರಾ ಮಹೋತ್ಸವ ಆಗಿದ್ದು ಕೂಡ ಇದೇ ಸಿದ್ದರಾಮೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇಲ್ಲೇ ಜಾತ್ರೆಯಾಗಿತ್ತು. ಅವರು ಸಾಮಾನ್ಯವಾಗಿ ಊರು ಹಬ್ಬ ಜಾತ್ರೆ ಅಂದರೆ ಎಷ್ಟೇ ಬ್ಯುಸಿ ಇದ್ದರೂ ತಪ್ಪಿಸಿದ ಹಾಗೆ ಬರ್ತಾರೆ ಅನ್ನೋದು ವಿಶೇಷ. ಹಾಗಾದರೆ ಸಿದ್ದರಾಮೇಶ್ವರ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಚಾರ ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಸಾಮಾನ್ಯವಾಗಿ ಈಗ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದಿಷ್ಟು ಟೀಕೆಗಳಿವೆಯಲ್ಲ. ಸಿದ್ದರಾಮಯ್ಯನವ್ರು ಅಂದರೆ ಹಿಂದೂ ವಿರೋಧಿ ಅನ್ನೋ ಮಾತುಗಳು ಬೇರೆ ಬೇರೆ ಅವರ ರಾಜಕೀಯ ಶತ್ರುಗಳು ಆಡ್ತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಈ ಮಾತೇನಿದೆ, ನಾಸ್ತಿಕ ಅಥವಾ ಹಿಂದೂ ವಿರೋಧಿ ಅನ್ನೋ ಮಾತಿಗೆ ತದ್ವಿರುದ್ಧ ಅನ್ನೋ ಥರ ಇದೆ ಈ ದೇವಸ್ಥಾನ. ಯಾಕಂದರೆ ಇಲ್ಲಿ ಅವರು ಮಾಡಿಸಿರೋಂಥ ರಿನೋವೇಷನ್ ಇರಬಹುದು, ಅವರ ಪತ್ನಿ ಬಹಳ ದೈವ ಭಕ್ತೆ, ಇಲ್ಲಿ ತುಂಬ ಹರಕೆಗಳನ್ನು ಕಟ್ಕೊಂಡಿದ್ರು ಅನ್ನೋ ಮಾತಿದೆ. ಹಾಗೆ ಈ ದೇವಸ್ಥಾನಕ್ಕೆ ಸದಾ ಸಿದ್ದರಾಮಯ್ಯನವರು ಬಹಳ ಭಕ್ತಿ ಭಾವದಿಂದ ನಡ್ಕೊಳ್ತಾರೆ ಅನ್ನೋದು ಕೂಡ ವಿಶೇಷ. ಹಾಗೆ ನಾವು ನಿಮಗೊಂದು ದೃಶ್ಯ ತೋರಿಸ್ತೀವಿ. ಇಲ್ಲಿ ಪಕ್ಕದಲ್ಲೇ ಇರುವಂತಹ ಬಸವನನ್ನು ನೋಡಬಹುದು. ಈ ಬಸವ ಹಿಂದೆ ಇದ್ದಂತಹ ಬಸವ ತೀರ್ಕೊಂಡಾಗ ಸಿದ್ದರಾಮಯ್ಯನವರು ಬಹಳ ಬೇಜಾರಿನಿಂದ ಏನಾಯಿತು ಅಂತ ಇಲ್ಲಿನವ್ರನ್ನ ವಿಚಾರಿಸಿ ಹೊಸ ಬಸವ ಎಲ್ಲಿಂದ ತರೋದು ಅನ್ನೋದ್ರ ಬಗ್ಗೆ ಮಾತನಾಡಿ ಇದೆಲ್ಲ ಅಷ್ಟು ಕಾಳಜಿ ವಹಿಸ್ತಾರೆ ಹತ್ತಿರದಿಂದ. ಸಿದ್ದರಾಮೇಶ್ವರನ ಬಗ್ಗೆ ಅವ್ರಿಗಿರುವಂಥ ಭಕ್ತಿ ಭಾವ, ಅವ್ರ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯ ನಾಸ್ತಿಕತೆ ಅಥವಾ ಹಿಂದುತ್ವ ವಿರೋಧಿ ಅನ್ನೋ ವಿಚಾರಕ್ಕೆ ತದ್ವಿರುದ್ಧವಾಗಿದೆ. ಇದು ಸಿದ್ದರಾಮೇಶ್ವರ ದೇವಸ್ಥಾನದ ಜೊತೆಗೆ ಸಿದ್ದರಾಮಯ್ಯನವರ ನಂಟು. ಸರ್, ಈಗ ಈ ದೇವಸ್ಥಾನದ ಬಗ್ಗೆ ಒಂದು ವಿಶೇಷ ಹೇಳಿದೆ ನಾನು. ಹೊರಗಡೆ ಎಲ್ಲ ಸಿದ್ದರಾಮಯ್ಯನವರು ಅಂದರೆ ದೇವ್ರ ದೇಂಡ್ರು ಏನು ಗಮನಕ್ಕೆ ತಗೊಳ್ಳಲ್ಲ, ಅವರು ಹಿಂದೂ ವಿರೋಧಿ ಅನ್ನೋ ಥರ ಮಾತಾಡ್ಕೊಳ್ತಾರೆ. ಆದರೆ ಇಲ್ಲಿನ ಜನಕ್ಕೆ, ಸಿದ್ದರಾಮನ ಹುಂಡಿ ಜನಕ್ಕೆ, ಸುಮಾರು ಜನರು ಮಾತಾಡ್ಸಿದ್ರೆ ಅವ್ರಿಗೆ ಬೇಕಾದಷ್ಟು ದೇವ್ರ ಭಕ್ತಿ ಇದೆ, ದೈವಭಕ್ತಿ ಇದೆ. ಅವರು ಹೆಂಡತಿ ಅಂತೂ ಸಿಕ್ಕಾಪಟ್ಟೆ ಹರಕೆ ಅದು ಇದು ಹೊತ್ಕೊಳ್ತಾರೆ, ದೈವಭಕ್ತರೇ ಅವರು ಅಂತಾರೆ. ನಿಮಗೇನು ಅನ್ಸುತ್ತೆ ಸರ್, ಜನ ಹೀಗೆ ಹೇಳ್ತಾರಲ್ಲ? ನಮ್ಮ ಅವ್ರಿಗಿಂತ ನಮ್ಮ ಇವನೇ ಒಂದೇ ದೇವ್ರೆ ನಮ್ಗೆ. ಇವಾಗ ನಮ್ಗೆ ಅಯ್ಯ ನಮ್ಗೆ ಒಂದೇ ದೇವ್ರಿ ವಿಶ್ವಾ ಇವತ್ತಿನ ದಿನದಲ್ಲಿ ನಮ್ಗೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಗಳಿಗೆಲ್ಲ ಒಂದೇ ದೇವರು. ಇಷ್ಟೆಲ್ಲ ನಮ್ಗೆ ಕಂಡಲ್ಲ, ಇಷ್ಟೆಲ್ಲ ಸಂತೋಷವಾಗಿ ನನ್ನೆಲ್ಲ ನೋಡಿದಲ್ಲ ಅವನ್ನ ಅಸ್ಥಿ ಭಾರ ಅವನದು ಏನದ ಅವನು ಉತ್ಪತ್ತಿ ಯೋಗ ಏನು ನಡ್ತದೆ ಅದೆಲ್ಲ ನೋಡ್ಕೊಂಡ ಕಣ್ಣಿಂದ. ನಾನೇ ಪುಣ್ಯವಂತರು ಇವಾಗ ಅವ್ನು ನೋಡ್ದದ್ಕೆ. ಅಂದ್ಕೊಂಡಿದ್ರ ನೀವು ಈ ಮಟ್ಟಕ್ಕೆ ಏರ್ಬಹುದು ಸಿದ್ದರಾಮಯ್ಯನವರು ಅಂತ? ಯಾವತ್ತಾರು ಎಲ್ಲೋ ಎಲ್ಲಿಗೋ ಹೋಗ್ತಾರೆ ಇವರು ಅಂತ ಅನಿಸಿತ್ತ? ಅನ್ನಿಸ್ತಿದ್ದಾಳೆ, ಅನ್ನಿಸ್ತಿತ್ತು. ಆಗ ಅವ್ನು ಓದ್ತಾ ಇದ್ದಾಗಲೆ ಒಬ್ಬ ಬಿಡ್ಬಿಡ್ಕ ಹುಡುಗ ಬಂದು ಒಂದು ಅಂಗಡಿಗೆ ಓದೋ ಕಳಪ್ರಿತಕ ತಿನ್ನಕ ಎಲ್ಲ ನಾಕ ಶೀಟ್ ಓದ್ತಾ ಇದ್ದಾಗ ಇಲ್ಲಿ ಇಲ್ಲಿ ನಮ್ಮೂಲ್ ಓದ್ತಾ ಇದ್ದಾಗ ಅಲ್ಲಿ ಬಂದಾಗ ಆ ಹುಡುಗ ಏ ಹೋಗ ಅಂತ ಅಂದರು. ಹಂಗನ್ಬಾರ್ದು ಅಂತ ಅಂದ್ಬಿಟ್ಟು ರಾಮಣ್ಣ ಅಂತ ಇದ್ದ ಅಂಗಡಿಯವನು. ಹಾಗನ್ಬಾರ್ದು ಸಿದ್ದರಾಮ ನೋಡ ಸುಮ್ಮಿರೆ ಎಂದಿರು ಹಿಂಗೆ ತಿರುಗಾಡ್ತಾನೆ ಅಂತ ನನ್ನ ಹುಡುಗ ಮೇಲ ಏನಪ್ಪ ನನ್ನ ತಿರುಗಾಡ್ತಾನೆ ಹಂಗೆ ತಿರುಗಾಡ. ಅಂದರೆ ಅವತ್ತೇ ಸಣ್ಣ ವಯಸ್ಸಲ್ಲೇ ಭವಿಷ್ಯ ಬುಡ್ಬುಡ್ಕೆಯವರ ಭವಿಷ್ಯ ಬಂದಿತ್ತು. ಬಂದಿತ್ತು ಅವತ್ತೇ ಬಂದಿತ್ತು. ಆಮೇಲೆ ಆಮೇಲೆ ಈ ವಯ್ಯ ಈ ಸ್ವಾಮಿ ದೇವರು ಅವ್ನು ನಿಂಬಾಗದಲ್ಲಿ ಅವನು ನಮ್ಮಯ್ಯ ದೇವ್ರು ಮರ್ತ್ಬಿಟ್ಟಾನೆ ಅಂತ ಬೇರೆ ಅವನು ಬಂದ್ಬೋದು, ಅವ್ನು ದೇವ್ರು ಮರ್ತಿಲ್ಲ. ಎಲ್ಲ ಎಲ್ಲ ಸೇರ್ಕೆ ಮಾಡೋರಲ್ಲಿ ಅವರು ಗ್ರಾಮದಲ್ಲಿ ನಿಂತ್ಕೊಂಡು ಅವ್ರು ಏನು ಹೇಳ್ತಾರೆ ಅದು ನಿಂತ್ಕೊಂಡು ನಾವು ಮಾಡ್ದೋ ಅವರು ಸಹಾಯ ಮಾಡಿದ್ರು. ಇದ್ದಲ್ಲಿ ಇನ್ನೂ ಮುಂದಕ್ಕೆ ಬಂದು ಇನ್ನೂ ಸಹಾಯ ಮಾಡೋರು ನಾಲ್ಕು ಜನಕ ಕೆಲಸನೂ ಕೊಡ್ಸೋರ ಮಾಡ್ತವ್ರ ಇನ್ನೂ ಸಿ ಜನಗಳಿಗೆ ಸಣ್ಣ ಪುಟ್ಟ ಇನ್ನೂ ಮಾಡಬೇಕಾದ ಬೇಳಿ ಸರ್ ಮುಖ್ಯಮಂತ್ರಿ ಆಗೋದ್ರೆ ದಯಕಂಟೆಯಿಂದ ಮತ್ತೊಂದು ಸಲ ಬರಬೇಕಂತೀರ? ಹಾಂ ಆಚಾ
ಅವ್ರ ಮೈದನ್ನ ಮಕ್ಕಳು ಮದುವೆ ಮಾಡಿದ್ರಲ್ಲ, ಮದುವೆ ಮಾಡ್ಬೇಕಾದ್ರೆ ದೇವಸ್ಥಾನದಿಂದ ಬಂದು ಇದೇ ಮೆರವಣಿಗೆಯಿಂದ ಅವ್ರು ಹೋಗಿದ್ದಾರೆ. ದೇವರೆಲ್ಲ ತಗೊಂಡು ಹಿಂಗೆ ನಡ್ಕೊಂಡೇ ಹೋಗಿದ್ದಾರೆ ಹೊರತು ಅವ್ರು ಚಪ್ಪಲಿ ಹಾಕೊಂಡು ಹೋಗಿಲ್ಲ. ಊರಲ್ಲಿ ದೇವಸ್ಥಾನದ ದೇವ್ರು ತರಬೇಕಾದ್ರೆ ಚಪ್ಪಲಿ ಹಾಕೊಂಡು ನಡೆಯಲ್ಲ, ಅದಕ್ಕೆ ಕಳಸ ದೇವರೆಲ್ಲ ಇಡ್ತೀವಲ್ವ, ಅವರು ಹಂಗೆ ರೌಂಡಾಗಿ ಹಂಗೆ ಬಂದು ಮನೆಗೆ ದೇವ್ರು ತೊಗೊಂಡು ಹೋಗಿದ್ದಾರೆ. ಹಿಂಗೆ ನಡ್ಕೊಂಡು ಏನೋ ಹೌದಾ ಅಂತ ಮಾತಾಡ್ಕೊಂಡು ಅವ್ರು ಹೋಗ್ತಾರೆ. ಇವಾಗಲೂ ಸಿಕ್ಕರು ಮಾತಾಡ್ತಾರೆ.